ನಮಸ್ಕಾರ. ನಿಮ್ಮ ರಾಶಿಗೆ ಅನುಗುಣವಾಗಿ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ತಿಳಿಯೋಣ. ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬರ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳಿ. ನಿಮ್ಮ ರಾಶಿ ಫಲವನ್ನು 5 ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ. ಹಣಕಾಸು, ವೃತ್ತಿ ಜೀವನ, ಆರೋಗ್ಯ, ಶಿಕ್ಷಣ, ಕುಟುಂಬ ಮತ್ತು ಸಂಬಂಧ. ಕನ್ಯಾ ರಾಶಿ ರಾಶಿಚಕ್ರದ 6ನೇ ಜ್ಯೋತಿಷ್ಯ ಚಿಹ್ನೆ. ಕನ್ಯಾ ರಾಶಿ 2ನೇ ಅತಿ ದೊಡ್ಡ ನಕ್ಷತ್ರ ಪುಂಜವಾಗಿದೆ. ಇದು ಉತ್ತರ ನಕ್ಷತ್ರದ 2, 3 ಮತ್ತು 4 ಪಾದ, ಹಸ್ತ ನಕ್ಷತ್ರದ 4 ಪಾದ, ಚಿತ್ತ ನಕ್ಷತ್ರದ 1, 2 ಪಾದದ ಅಡಿಯಲ್ಲಿ ಹುಟ್ಟಿದವರು ಕನ್ಯಾ ರಾಶಿಯ ಅಡಿಯಲ್ಲಿ ಬರುತ್ತಾರೆ. ಈ ರಾಶಿಯ ಅಧಿಪತಿ ಬುಧ. ಕುಟುಂಬ ಮತ್ತು ಸಂಬಂಧ. ನೀವು ನಿರೀಕ್ಷಿಸಿದ ಪ್ರೀತಿಯ ಜೀವನವನ್ನು ಹೊಂದಿರುತ್ತೀರಿ ಮತ್ತು ಪ್ರಣಯ ಸ್ಥಳಕ್ಕೆ ಹೋಗಲು ಇದು ಉತ್ತಮವಾದ ತಿಂಗಳು. ಯಾವುದೇ ತಪ್ಪು ಗ್ರಹಿಕೆಯನ್ನು ರಚಿಸಬೇಡಿ ಮತ್ತು ನೀವು ತಪ್ಪು ಗ್ರಹಿಕೆ ಗಮನಿಸಿದರೆ ತಕ್ಷಣ ಅದನ್ನು ತೊಡೆದು ಹಾಕಿ. ನೀವು ಉತ್ತಮ ಪ್ರೀತಿಯ ಜೀವನವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಮೂಲಕ ನಿಮ್ಮ ಸಂಗಾತಿಯ ಹೃದಯವನ್ನು ಗೆಲ್ಲುತ್ತೀರಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಹಂಕಾರವನ್ನು ತರಬೇಡಿ. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಈ ತಿಂಗಳು ಒಳ್ಳೆಯದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಇರಬಹುದು. ಆರೋಗ್ಯ. ಮಂಗಳ ಕೂಡ ನಿಮ್ಮ ರಾಶಿಚಕ್ರದಲ್ಲಿ ಇರುವುದರಿಂದ ಅನಗತ್ಯ ಕೆಲಸದ ಒತ್ತಡ ಅಥವಾ ಕುಟುಂಬ ಜೀವನದ ಒತ್ತಡ ನಿಮ್ಮ ಮೇಲೆ ಆರೋಗ್ಯ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತದೆ. ಕೆಲಸದ ವಿಚಾರವಾಗಿ ದೂರದ ಊರಿನಲ್ಲಿ ಇರುವಂತಹ ಈ ರಾಶಿಚಕ್ರದ ಜನರ ಆರೋಗ್ಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಾಣಬಹುದು. ನಿಮ್ಮ ಕಾರ್ಯನಿರತೆ ವೇಳಾಪಟ್ಟಿಯಿಂದ ನೀವು ಇನ್ನೂ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪ್ರಚೋದಿತರಾಗಲು ವಿಶ್ರಾಂತಿ ಪಡೆಯಬೇಕು. ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸಿ. ನಿಮಗೆ ಏನಾದರೂ ಸಮಸ್ಯೆ ಅನಿಸಿದರೆ ಸೋಮಾರಿಯಾಗುವುದನ್ನು ತಪ್ಪಿಸಿ. ಯೋಗ ಮತ್ತು ಪ್ರಾಣಾಯಾಮದ ಜೊತೆಗೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಒಳಿತು. ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಬಹುದು. ಶಿಕ್ಷಣ. ಶೈಕ್ಷಣಿಕ ಶಿಕ್ಷಣದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಸಾಮಾನ್ಯವಾದ ಫಲಿತಾಂಶವನ್ನು ಪಡೆಯುತ್ತಾರೆ. ಈ ಹಿಂದೆ ಮಾಡಿದಂತಹ ಅಭ್ಯಾಸ, ಅಧ್ಯಯನದ ಪರಿಶ್ರಮ ನಿಮಗೆ ತಕ್ಕ ಮಟ್ಟಿನ ಫಲಿತಾಂಶವನ್ನು ತಂದುಕೊಡುವುದಿಲ್ಲ. ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಅವರು ತಮ್ಮ ಕೋರ್ಸುಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ನೀವು ಏನನ್ನಾದರೂ ಕಳೆದುಕೊಂಡರೆ ಅದು ಸಿಗುವವರೆಗೂ ಬಿಡುವುದಿಲ್ಲ. ನಿಮ್ಮ ಶಿಕ್ಷಕರೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ಅವರ ಸಲಹೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ಇದು ಕಲಿಕೆಯಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ. ವೃತ್ತಿ ಜೀವನ. ಗ್ರಹಗಳ ಸಕಾರಾತ್ಮಕ ಬದಲಾವಣೆ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಮತ್ತು ಉದ್ಯೋಗದಲ್ಲಿ ವರ್ಗಾವಣೆ ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಕಾಣಬಹುದು. ನಿಮ್ಮ ವೃತ್ತಿಯ ಮನೆಯಲ್ಲಿ ಮಂಗಳನು ಇರುವುದರಿಂದ ನೀವು ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು, ಆದರೆ ಅದು ಶೀಘ್ರದಲ್ಲೇ ಸ್ಥಾನಪಲ್ಲಟವಾಗಿ ಪರಿಸ್ಥಿತಿ ಸಕಾರಾತ್ಮಕವಾಗಲಿದೆ. ನಿಮ್ಮ ಕೆಲಸವು ಮುಂದುವರೆಯಲು ಪ್ರಾರಂಭಿಸುತ್ತದೆ ಮತ್ತು ಎಲ್ಲ ತೊಂದರೆಗಳು ನಿಮ್ಮ ಹಿಂದೆ ಇರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನಿಮ್ಮ ಬಗ್ಗೆ ಹಿರಿಯರ ವರ್ತನೆ ಬದಲಾಗುತ್ತದೆ. ನಿಮ್ಮ ವ್ಯವಹಾರದ ವಿಸ್ತರಣೆಯನ್ನು ಯೋಜಿಸಲು ನಿಮಗೆ ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಹಣಕಾಸು. ಕುಟುಂಬದ ವಿಚಾರವಾಗಿ ನೀವು ಹೆಚ್ಚಿನ ಖರ್ಚುಗಳನ್ನು ಹೊಂದಿರುತ್ತೀರಿ. ಮನೆಯವರ ಆರೋಗ್ಯ ಸಮಸ್ಯೆಗಳು ಆಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸವಾಗಿರಬಹುದು. ಒಟ್ಟಿನಲ್ಲಿ ನಿಮ್ಮ ಹಣ ಒಳಹರಿವಿಗಿಂತ ಹೆಚ್ಚು ಖರ್ಚಾಗುತ್ತಲೇ ಇರುತ್ತದೆ. ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡುವುದು ಮತ್ತು ಅನ್ಯರನ್ನು ನಂಬಿ ಸಾಲ ನೀಡುವುದನ್ನು ತಪ್ಪಿಸಬೇಕು. ತಿಂಗಳ 2ನೇ ವಾರದ ನಂತರ ನಿಮಗೆ ಹಲವಾರು ಮೂಲಗಳಿಂದ ಆದಾಯ ಬರಲಿದೆ. ಕೆಲವು ಅಡೆತಡೆಗಳು ಇರಬಹುದು, ಆದರೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿದೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ಫಲ ನೀಡುತ್ತದೆ. ಅನಿರೀಕ್ಷಿತ ವೆಚ್ಚಗಳನ್ನು ಉಳಿಸಲು ಪ್ರಯತ್ನಿಸಿ. ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಹಣವನ್ನು ಹೂಡಿಕೆ ಮಾಡಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಆಸ್ತಿಯ ವಿಚಾರವಾಗಿ ಹೆಚ್ಚಿನ ಹಣ ಕೂಡ ಖರ್ಚು ಮಾಡಬಹುದು. ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಹಸುವಿಗೆ ಹಸಿರು ಮೇವನ್ನು ನೀಡುವುದರಿಂದ ನಿಮ್ಮ ಸಾಲಬಾಧೆಯ ಸಮಸ್ಯೆಗಳು ದೂರವಾಗುತ್ತದೆ. ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.